ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಮತದಾರ ಪ್ರಭುಗಳ ಒಂದು ಗಮನ ಸೆಳೆಯೋದಕ್ಕೆ ನಿಮ್ಮ ಕಸರತ್ತು ಏನು ಅಂತ ಬಡವರ ಪರವಾಗಿ ಇರ್ತಾಳ ಕೆಲಸ ಮಾಡ್ತಾಳ ಅನ್ನೋದು ಒಳ್ಳೆ ಅಭಿಪ್ರಾಯ ಇದೆ ಬಿಜೆಪಿಯಲ್ಲಿ ಬೇರೆ ಬೇರೆ ಬಣಗಳಿದೆ ಅನ್ನುವಂಥ ಮಾತು ಪಕ್ಷ ಕೊಟ್ಟಂತ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ನೂರಕ್ಕೆ ನೂರಷ್ಟು ಮಾಡ್ತೀನಿ ನನಗೆ ಇನ್ ಕೇಸ್ ಟಿಕೆಟ್ ಸಿಗಲಿಲ್ಲ ಅಂತಂದಾಗ ನಾನು ಟಿಕೆಟ್ ಯಾರಿಗೆ ಸಿಗುತ್ತೋ ಅವರನ್ನ ಗೆಲ್ಲಿಸುವ ಒಂದು ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಬಿಜೆಪಿಗೆ ಯಾಕೆ ಜಮಖಂಡಿ ಮತಕ್ಷೇತ್ರದಲ್ಲಿ ಪದೇ ಪದೇ ಸೋಲು ಅನ್ನುವಂತದ್ದು ಬರ್ತಿದೆ ಅವಾಗ ಯಡಿಯೂರಪ್ಪಜಿ ಅವರು ನಮ್ಮೊಂದಿಗೆ ಇದ್ದಿಲ್ಲ ಜಮಖಂಡಿ ಮತಕ್ಷೇತ್ರದಲ್ಲಿ ಶ್ರೀಕಾಂತ್ ಕುಲಕರ್ಣಿ ಈಗಾಗಲೇ ಮಾಜಿ ಶಾಸಕರು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿಗಳು ಈ ಬಾರಿನೂ ಕೂಡ ಸೊ ಅಂತವ ನಾಯಕರು ಕೂಡ ಈಗ ರೇಸ್ ಅಲ್ಲಿ ಇದ್ದಾರೆ 45 ವರ್ಷಗಳಿಂದ ಈ ಭಾಗದಲ್ಲಿ ಬಿಜೆಪಿ ಅನ್ನು ಕಟ್ಟಿಸಿದ್ದು ಮತ್ತೆ ಮನೆ ಮನೆಗೆ ಅಡ್ಡಾಡಿ ಯಡಿಯೂರಪ್ಪ ಜಿ ಅವರೊಂದಿಗೆ ಹೆಗಲು ಕೊಟ್ಟಿ ಪಕ್ಷವನ್ನು ಕಟ್ಟಿದವರು ಅವರು ಟಿಕೆಟ್ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಎಲೆಕ್ಷನ್ ಎಮರ್ಜೆನ್ಸಿ ಇದೇ ಭಾನುವಾರ ಬೆಳಗ್ಗೆ 8 ಗಂಟೆಗೆ ನಿಮ್ಮ ನೆಚ್ಚಿನ ಪರ್ವವಾಹಿನಿಯಲ್ಲಿ ಮಾತ್ರ